ಈ ಹಿಟ್ ಅಂಡ್ ರನ್ ಅನ್ನುವಂತಹ ಸುದ್ದಿಗಳನ್ನ ನಾವು ನೀವು ಎಲ್ಲರೂ ಬೇಕಾದಷ್ಟು ಸಲ ನೋಡಿದ್ದೀವಿ ಬೇಕಾದಷ್ಟು ಸಲ ಕೇಳಿದ್ದೀವಿ ಆದ್ರೆ ಬೆಂಗಳೂರಿನಲ್ಲಿ ಇವತ್ತಾಗಿತ್ತಲ್ಲ ಈ ರಣಭೀಕರ ಹಿಟ್ ಅಂಡ್ ರನ್ ಕೇಸು ಇದು ಇಡೀ ಬೆಂಗಳೂರಷ್ಟೇ ಅಲ್ಲ ಒಂದು ಕ್ಷಣ ರಾಜ್ಯದ ಜನರನ್ನು ಕೂಡ ಬೆಚ್ಚಿ ಬೀಳಿಸಿತ್ತು ಯಾಕೆ ಗೊತ್ತಾ ಮಾಗಡಿ ರಸ್ತೆಯ ಟೋಲ್ ಗೇಟ್ ಬಳಿ ನಡೆದಂತ ಈ ಭಯಾನಕ ಘಟನೆ ಇದೆಯಲ್ಲ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ ರಾಂಗ್ ರೂಟ್ ನಲ್ಲಿ ಎಂಟ್ರಿ ಕೊಟ್ಬಿಡೋದು ಕೇಳಿದ್ರೆ ದಾದಾಗಿರಿ ನಡೆಸೋದು ಟೋಲ್ಗೇಟ್ ಬಳಿ ಟಾಟಾ ಸುಮೋಗೆ ಒಬ್ಬ ಸ್ಕೂಟರ್ ಸವಾರ ಡಿಕ್ಕಿ ಹೊಡಿತಾನೆ ಟಾಟಾ ಸುಮೋ ಡ್ರೈವರು ಯಾಕಪ್ಪ ಈ ರಾಂಗ್ ರೂಟ್ ಅಲ್ಲಿ ಬರ್ತಾ ಇದೆಯಾ ಒನ್ ವೇಲ್ ಬರ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಂತೆ ಎಕ್ಸ್ಕೇಪ್ ಆಗಕ್ಕೆ ನೋಡ್ತಾನೆ ಸ್ಕೂಟರ್ ಓಡಿಸ್ತಿದ್ದವನು ರಸ್ತೆಯಲ್ಲಿ ರಾಕ್ಷಸನನ್ನ ಕಂಡು ಸಾರ್ವಜನಿಕರು ಒಂದು ಕ್ಷಣ ಶಾಕ್ ಆದ್ರು ಏನಕ್ಕೆ ಶಾಕ್ ಆದ್ರು ಅಯ್ಯೋ ಸ್ಕೂಟರ್ ಸವಾರ ಹೋದ್ರೆ ಇವ್ರು ರಸ್ತೆಯಲ್ಲಿರೋ ಜನ ಯಾಕೆ ಶಾಕ್ ಆದ್ರು ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬಹುದು ಏನಕ್ಕೆ ಶಾಕ್ ಆದ್ರು ಅಂದ್ರೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ನೋಡಿ ಹಂಗೆ ಎಳ್ಕೊಂಡು ಹೋಗ್ತಾ ಇರ್ತಾನೆ ಸ್ಕೂಟರ್ ಅಲ್ಲಿ ಸ್ಕೂಟರ್ ಸವಾರ ರಾಂಗ್ ರೂಟ್ ಅಲ್ಲಿ ಬರ್ತಾನೆ ಆತ ಬಂದು ಟಾಟಾ ಸುಮೋಗೆ ಟೋಲ್ ಹತ್ರ ಡಿಕ್ಕಿ ಹೊಡಿತಾನೆ ಡಿಕ್ಕಿ ಹೊಡೆದಾಗ ಟಾಟಾ ಸುಮೋ ಡ್ರೈವರ್ ಕೇಳ್ತಾನೆ ಯಾಕಪ್ಪ ರಾಂಗ್ ರೂಟ್ ಅಲ್ಲಿ ಬಂದೆ ನೀನು ಅಂತ ಹಂಗ ಬರ್ತಿದ್ದ ಕೇಳ್ತಿದ್ದಂಗೆ ಎಸ್ಕೇಪ್ ಆಗಕ್ ಹೋದಾಗ ಆ ಟಾಟೋ ಸುಮೋ ಡ್ರೈವರ್ ಗಾಡಿ ಹಿಡಿದು ನಿಲ್ಸಕ್ ಹೋಗ್ತಾನೆ ಸ್ಕೂಟರ್ ಡ್ರೈವರ್ನ ಸ್ಕೂಟರ್ ಸಮೇತ ಆದ್ರೆ ಆತ ಗಾಡಿ ನಿಲ್ಸೋದೇ ಇಲ್ಲ ಆಲ್ಮೋಸ್ಟ್ ಒಂದ್ ಕಿಲೋಮೀಟರ್ ತನಕ ರಸ್ತೆಯಲ್ಲಿ ದರ 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 ಅಂತ ಎಳ್ಕೊಂಡ್ ಹೋಗ್ತಾನೆ ಆ ಟಾಟೋ ಸುಮೋ ಡ್ರೈವರ್ನ ಆ ಎಪ್ಪನಿಗೆ ಅಂದ್ರೆ ಆ ವ್ಯಕ್ತಿಗೆ ಆಲ್ಮೋಸ್ಟ್ ಒಂದ್ ಅರವತ್ತೈದರಿಂದ ಎಪ್ಪತ್ತು ವರ್ಷ ವಯಸ್ಸು ಅನ್ನೋ ರೀತಿ ಮಾಹಿತಿ ಲಭ್ಯ ಆಗಿದೆ ಎಂತ ಅಮಾನವೀಯ ದೃಶ್ಯ ಇದು ಆ ಮೈ ಕೈ ಕೈ ಕಾಲು ಎಲ್ಲ ತರ್ಚ್ ಹೋಗಿರುತ್ತೆ ಗಾಡಿನೂ ನಿಲ್ಸಲ್ಲ ಆತ ಗಾಡಿ ಕೂಡ ನಿಲ್ಸಲ್ಲ ಟೂ ಕೂಡ ಸ್ಟಾಪ್ ಮಾಡಲ್ಲ ಹಂಗೆ ಎಳ್ಕೊಂಡು ಹೋಗ್ತಾನೆ ಆಲ್ಮೋಸ್ಟ್ ಒಂದ್ ಕಿಲೋಮೀಟರ್ ವರ್ಗುನು ರಾಂಗ್ ರೂಟ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದನ್ನ ಏನಕ್ಕಪ್ಪ ರಾಂಗ್ ರೂಟ್ ಅಲ್ಲಿ ಎಂಟ್ರಿ ಕೊಟ್ಟೆ ನೀನು ಅಂತ ಕೇಳಿದ್ರೆ ದಾದಾಗಿರಿ ನಡೆಸೋದು ಈ ರೀತಿಯಾದಂತಹ ಕೃತ್ಯಗಳನ್ನ ನಡೆಸೋದು ಆ ಇಂಥವ್ನೆಲ್ಲ ಸುಮ್ಮನೆ ಬಿಡ್ಬೇಕಾ ಎಂತ ಮೈಂಡ್ ಸೆಟ್ ಇರ್ಬೋದು ಇವ್ರದೆಲ್ಲ ಇಷ್ಟು ಮನುಷ್ಯತ್ವ ಇಲ್ಲ ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಮನುಷ್ಯ ಎಂಥ ಸಮಾಜದಲ್ಲಿ ಬದುಕ್ತಿದ್ದೀವಿ ನಾಚಿಕೆ ಆಗುತ್ತೆ ನಿಜವಾಗ್ಲೂ ಅಟ್ಲೀಸ್ಟ್ ಮಿನಿಮಮ್ ಗಾಡಿ ನಿಲ್ಸಿ ಮಾತಾಡೋ ಅಂತ ವಿವೇಚನೆ ಕೂಡ ಇಲ್ಲ ಹಂಗೆ ದರ ದರ ಅಂತ ಒಂದು ಕಿಲೋಮೀಟರ್ ತನಕ ಎಳ್ಕೊಂಡು ಹೋಗ್ತಾರೆ ಎಂಥ ಭಯಾನಕ ಘಟನೆ ರೀ ಹಾ ಏನಾದ್ರೂ ಹಿಂದ್ಗಡೆ ಯಾವುದಾದ್ರೂ ಬಸ್ಸೋ ಲಾರಿನೋ ಯಾವುದಾದ್ರೂ ವೆಹಿಕಲ್ ಸ್ಪೀಡಾಗಿ ಬಂದೋ ಆ ಹಿಂದ್ಗಡೆ ಆ ವೃದ್ಧನ ಮೇಲೆ ಹತ್ತಿಸ್ಬಿಟ್ಟಿದ್ದರೆ ಏನು ಗತಿ ಅಟ್ಲೀಸ್ಟ್ ಗಾಳಿ ನಿಲ್ಲಿಸಿ ಮಾತಾಡೋಷ್ಟು ವ್ಯವಧಾನ ಇಲ್ವಾ ಹೆಚ್ಚು ಅಂದಿದ್ರೆ ಒಂದ್ ಮಾತು ಬೈದಿರೋನು ಯಾಕಪ್ಪ ಬಂದ್ ನನ್ನ ಟಾಟಾ ಸುಮ್ಮನೆ ನೀನ್ ಡಿಕ್ಕಿ ಹೊಡೆದೆ ಅಂತ ಹೇಳಿ ಇಂಥ ರಾಕ್ಷಸೀ ಕೃತ್ಯಕ್ಕೆ ಬೆಂಗಳೂರು ಸಾಕ್ಷಿ ಆಗಿದೆ ನೋಡಿ ಆ ನಿಜಕ್ಕೂ ಕೂಡ ನಾಚಿಕೆ ಆಗತ್ತೆ ಅಷ್ಟೇ ಅಲ್ಲ ಹಿಂದೆನೂ ಒಂದ್ಸಲಿ ಬೆಂಗಳೂರಿನ ಯಾವುದೋ ಫುಟ್ಪಾತ್ ಅಲ್ಲಿ ಒಬ್ಬ ಟೂ ವೀಲರ್ ಬರ್ದಿದ್ದಕ್ಕೆ ಇನ್ನೊಬ್ರು ಕೇಳ್ತಾರೆ ಯಾಕಪ್ಪ ಫುಟ್ಪಾತ್ ಅಲ್ಲಿ ಟೂ ವೀಲರ್ ಅಲ್ಲಿ ಬರ್ತಿದ್ಯಾ ಅಂದಾಗ ಕೇಳಂಗೆ ಇಲ್ವಾ ರಾಂಗ್ ರೂಟ್ ಅಲ್ಲಿ ಬರೋದನ್ನ ಎಸ್ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ರಾಜು ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಪುಟ್ರಾಜು ಹಿಟ್ ಅಂಡ್ ರನ್ ಕೇಸ್ ಗಳನ್ನ ನಾವು ಹಲವು ಬಾರಿ ನೋಡಿದ್ದೀವಿ ಕೇಳಿದ್ದೀವಿ ಕೂಡ ಹೌದು ಆದ್ರೆ ಈ ರೀತಿ ಹಿಟ್ ಅಂಡ್ ರನ್ ಅಂದ್ರೆ ಈ ರಾಂಗ್ ರೂಟ್ ಅಲ್ಲಿ ಯಾಕೆ ಬಂದ್ರಿ ಅಂತ ಕೇಳೋದೇ ತಪ್ಪಾಗ್ಬಿಟ್ಟೆ ತಪ್ಪಾಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ರಾಂಗ್ ರೂಟ್ ಅಲ್ಲಿ ಬಂದ್ರು ಕೂಡ ಯಾರು ಏನು ಮಾತಾಡಬಾರ್ದು ಸೈಲೆಂಟ್ ಆಗಿ ಇದ್ ಎಸ್ ನೀವು ಮಾಡಿದ್ದೆ ಕರೆಕ್ಟ್ ಅಂತ ಹೇಳಿ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡಿದ್ರೆ ಇಂಥ ಅನಾಹುತಗಳು ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ ನಿಜಕ್ಕೂ ಈ ಸಾರ್ವಜನಿಕ ವಲಯ ಅಂತ ಇದೆಯಲ್ಲ ಅದು ತಲೆ ತಗ್ಗಿಸುವಂತ ಘಟನೆ ಇದು ಆಲ್ಮೋಸ್ಟ್ ಎಪ್ಪತ್ತು ವರ್ಷ ವಯಸ್ಸಾಗಿರುವ ಒಬ್ಬ ವೃದ್ಧನನ್ನ ತಂದೆ ತಾತನ ವಯಸ್ಸಾಗಿರುವಂತ ವೃದ್ಧನನ್ನ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ದರ 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 ಅಂತ ಎಳ್ಕೊಂಡು ಹೋಗ್ತಾರೆ ಅಂದ್ರೆ ಇಂತ ರೋಡ್ ರೇಜ್ಗಳು ಸಿಕ್ಕ ಬಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಏನ್ ಹೇಳ್ತೀರಿ ಪುಟ್ಟರಾಜು ಏನಂದ್ರೆ ಏನು ವಿಜಯನಗರದಲ್ಲಿ ನಡೆದಿರುವಂತಹ ಒಂದು ಘಟನೆ ಏನಿದೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ಇದು ಅಂತಲೇ ಹೇಳಬೇಕಾಗತ್ತೆ ಯಾಕೆಂದರೆ ಆ ದೃಶ್ಯಾವಳಿಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಆ ದೃಶ್ಯಾವಳಿಗಳಲ್ಲಿ ಒಬ್ಬ ಮುದುಕನನ್ನು ಬೈಕ್ ಸವಾರ ಯಾವ ರೀತಿಯಲ್ಲಿ ಎಳ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಅಂದರೆ ಆ ಬೈಕ್ ಸವಾರನನ್ನು ಹಿಡಿಯುವಂತಹ ಬರದಲ್ಲಿ ಆ ಗಾಡಿಯ ಹಿಂಬ ಹಿಂಭಾಗವನ್ನು ಆ ಮುದುಕ ಇಡ್ಕೊಂಡಿರುವಂಥದ್ದು ಆತನ ಹೆಸರು ಮುತ್ತಪ್ಪ ಅಂತೇಳಿ ಒಬ್ಬ ಸುಮ ಚಾಲಕ ಅಂತಲೇ ಹೇಳ್ಬೋದು ಇನ್ನೊಬ್ಬ ಶಾಹೀನ್ ಶಾಹೀನ್ ಅಂತೇಳಿ ಅಂದರೆ ಇವರಿಬ್ಬರ ನಡುವೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಒನ್ ವೇಲ್ ಹೋಗಿ ಟೂ ಹೋಗ್ತಾ ಇದ್ದಂಥ ಶಾಹೀನ್ ಮುತ್ತಪ್ಪ ಓಡಿಸ್ತಾ ಇದ್ದಂಥ ಸುಮೋ ವೆಹಿಕಲ್ಗೆ ಒಂದು ಡಿಕ್ಕಿಯನ್ನು ಹೊಡಿತಾನೆ ಈ ವೇಳೆಯಲ್ಲಿ ಇಬ್ಬರು ಇಳಿದು ಮಾತಿಗೆ ಮಾತು ನಡೆದು ಒಂದು ಜಗಳ ಆಗುತ್ತೆ ಈ ಸಂದರ್ಭದಲ್ಲಿ ಅಲ್ಲಿಂದ ಕಾಲ್ ಕಿತ್ತು ಎಸ್ಕೇಪ್ ಆಗೋದಕ್ಕೆ ಈತ ಅಂದ್ರೆ ಅಕ್ಯೂಸ್ಡ್ ಈತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಪ್ರಯತ್ನವನ್ನ ಮಾಡುವಂತಹ ಸಂದರ್ಭದಲ್ಲಿ ಆತ ಎಲ್ಲಿ ಎಸ್ಕೇಪ್ ಆಗಿಬಿಡ್ತಾನೋ ಅನ್ನುವಂತಹ ಬರದಲ್ಲಿ ಮುತ್ತಪ್ಪ ಆ ಬೈಕ್ನ ಹಿಂಭಾಗವನ್ನು ಹಿಡ್ಕೊಳ್ತಾನೆ ಹಿಂಭಾಗವನ್ನು ಹಿಡ್ಕೊಂಡಿರುವಂಥದ್ದು ಗೊತ್ತಿದ್ದೂ ಗೊತ್ತಿದ್ದು ಸಹ ಆತನನ್ನು ಸುಮಾರು ಅರ್ಧದಿಂದ ಒಂದು ಕಿಲೋಮೀಟರ್ ಅಷ್ಟು ದೂರಕ್ಕೆ ಎಳ್ಕೊಂಡು ಹೋಗಿರುವಂಥದ್ದು ನಿಜಕ್ಕೂ ಇದೆಲ್ಲ ಒಂದು ರೀತಿಯಲ್ಲಿ ಅಮಾನವೀಯ ಘಟನೆ ಅಂತಲೇ ಹೇಳ್ಬೇಕಾಗತ್ತೆ ಆತ ಗೊತ್ತಿದ್ದು ಗೊತ್ತಿದ್ದು ತನ್ನ ಮೈ ಕೈಗಳೆಲ್ಲವೂ ತರ್ಚ್ಕೊಂಡು ಹೋಗ್ತಾ ಇದ್ರು ಸಹ ಯಾವುದೇ ಕಾರಣಕ್ಕೂ ಆತನನ್ನು ಬಿಡುವುದಿಲ್ಲ ಅನ್ನುವಂತಹ ರೀತಿಯಲ್ಲಿ ಆತನ ಗಟ್ಟಿಯಾಗಿ ಆ ಬೈಕನ್ನು ಇಟ್ಕೊಂಡಿರುವಂಥದ್ದು ಇದೇ ಸಂದರ್ಭದಲ್ಲಿ ಅಲ್ಲಿಯೇ ಸ್ಥಳೀಯವಾಗಿ ನೆರೆದಿದ್ದಂತಹ ಜನರು ಆ ಇದನ್ನು ಅಂದರೆ ಅಂ ಎಂಟೇ ದೃಶ್ಯಾವಳಿಯನ್ನು ಒಂದು ವಿಡಿಯೋನ ಮಾಡಿರುವಂಥದ್ದು ಆ ವಿಡಿಯೋನ ಮಾಡುವಂಥ ಸಂದರ್ಭಗಳಲ್ಲಿ ಆ ಏನು ಬೈಕ್ ಸವಾರ ಇದ್ದಾನೆ ಆ ಬೈಕ್ ಸವಾರ ಆ ಮುದುಕನನ್ನು ಎಳೆದುಕೊಂಡು ಹೋಗ್ತಾ ಇರುವಂಥದ್ದು ಕಂಪ್ಲೀಟಾಗಿ ರೆಕಾರ್ಡ್ ಆಗಿರುವಂಥದ್ದು ಇದೇ ಸಂದರ್ಭದಲ್ಲಿ ಆತನನ್ನು ಹಿಂಬಾಲಿಸ್ಕೊಂಡು ಹೋದಂತಹ ಒಬ್ಬ ಆಟೋ ಚಾಲಕ ಆಗಿರ್ಬೋದು ಇನ್ನೂ ಎರಡು ಮೂರು ಬೈಕ್ ಸವಾರರು ಏನು ಬೈಕ್ ಎಳೆದುಕೊಂಡು ಹೋಗ್ತಾ ಇದ್ದ ಶಾಹೀನ್ ಆತನ ಬೈಕನ್ನು ಅಡ್ಡಗಟ್ತಾರೆ ಅಡ್ಡಗಟ್ಟಿದ ತಕ್ಷಣಕ್ಕೆ ಆ ಮುತ್ಕನನ್ನು ಮೇಲೆ ಬಿಡಿಸುವಂಥ ಕೆಲಸವನ್ನು ಮಾಡ್ತಾರೆ ಆ ನಂತರದಲ್ಲಿ ವಿಜಯ ಏನು ಗೋವಿಂದರಾಜ ನಗರ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಸಹ ಕೊಡ್ತಾರೆ ಗೋವಿಂದರಾಜನಗರ ಪೊಲೀಸರು ಸ್ಥಳಕ್ಕೆ ಬಂದು ಶಾಹಿನ ಮತ್ತೆ ಆ ಮುದುಕ ಏನಿದ್ದ ಮುತ್ತಪ್ಪ ಅಂತೇಳಿ ಆ ಇಬ್ಬರನ್ನು ಸಹ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕಾಗತ್ತೆ ನೀವು ಈಗಾಗಲೇ ಒಂದು ಮಾತನ್ನು ಹೇಳ್ತಾ ಇರಿ ಹಿಟ್ಟನರನ್ನು ಅಥವಾ ಏನೋ ಬೈ ಆಕ್ಸಿಡೆಂಟ್ ಅನ್ನುವಂಥದ್ದೇ ಆಕಸ್ಮಿಕವಾಗಿ ಆಗ್ತಕ್ಕಂಥದ್ದು ಇಲ್ಲಿ ಒನ್ ವೇಲ್ ಹೋಗಿ ಆಗ ಮಾಡ್ಕೊಂಡಿರುವಂಥದ್ದಂದ್ರೆ ಉದ್ದೇಶಕ್ಕೆ ಪೂರ್ವಕವಾಗಿ ಎಲ್ಲ ಒಂದು ರೀತಿಯಲ್ಲಿ ನಾವು ಮಾಡ್ಕೊಂಡಿದಾರೋ ಏನೋ ಅನ್ನುವಂಥ ರೀತಿಯಲ್ಲಿ ಆಗಿರುವಂಥದ್ದು ಒನ್ ವೇಲ್ ಹೋಗ್ತಕ್ಕಂಥದ್ದೇ ತಪ್ಪು ಒನ್ ವೇಲ್ ಹೋಗಿ ಒಂದು ಆಕ್ಸಿಡೆಂಟ್ ಅನ್ನು ನಂತರದಲ್ಲಿ ಅದಕ್ಕೊಂದು ಕ್ಷಮಾಪಣೆ ಇರುತ್ತೆ ಇಲ್ಲ ಅಂದ್ರೆ ಅದಕ್ಕೊಂದು ಇಷ್ಟು ಖರ್ಚು ವೆಚ್ಚಗಳು ಅಂತ ಹೇಳಿ ಏನೋ ಕೇಳ್ಕೊಂಡು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ಪೊಲೀಸರ ಮುಖಾಂತರವಾಗಿ ಒಂದು ಸಂಧಾನವನ್ನ ಮಾಡಿ ಆ ಕೇಸನ್ನ ಮುಗಿಸ್ಕೋಬಹುದು ಅದನ್ನ ಬಿಟ್ಟು ಎಲ್ಲ ಒಂದು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಆ ವ್ಯಕ್ತಿನ ಎಳ್ಕೊಂಡು ಹೋಗ್ತಿದೀನಿ ಅನ್ನೋದು ಗೊತ್ತಿದೆ ಗೊತ್ತಿದ್ರು ಕೂಡ ಗಾಡಿ ನಿಲ್ಸಿಲ್ಲ ಈಗ ಅದೇ ಜಾಗದಲ್ಲಿ ಅದ್ ಏನ್ ಸಾಹಿಲ್ವಾ ಶಾಹಿಲ್ಲಾ ಆ ಹುಡುಗ ಇದ್ದಾನೆ ಆತನ ತಂದೆನೋ ಆತನ ತಾತನೋ ಆ ಜಾಗದಲ್ಲಿ ಇದ್ರೆ ಹೀಗೆ ಮಾಡ್ತಾ ಇದ್ನ ಎಂಥ ಸ್ಯಾಡೆಸ್ಟ್ ಮೈಂಡ್ಸೆಟ್ಗಳು ಇವ್ರದ್ದಲ್ಲ ಅಂತ ಅನ್ಸುತ್ತಲ್ವಾ ಹಂಡ್ರೆಡ್ ಪರ್ಸೆಂಟ್ ಸಿಂಧೂರ ಯಾಕೆಂದರೆ ಆ ಸ್ಯಾಡೆಸ್ಟ್ ಮೈಂಡ್ಸೆಟ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂಥ ಕೃತ್ಯಗಳು ಪುನರಾವರ್ತನೆಗಳು ಆಗೋದಿಲ್ಲ ದೆಹಲಿಯಲ್ಲಿ ಆಗಿರ್ಬೋದು ಬೆಂಗಳೂರಿನಲ್ಲಿ ಈಗಾಗಲೇ ಏನು ಫುಟ್ಪಾತ್ ಮೇಲೆ ಹೋಗಿದ್ದಕ್ಕೆ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಚಾಕು ಇರಿತವನ್ನು ಮಾಡಿದ್ದ ಘಟನೆ ಆಗಿರ್ಬೋದು ಇನ್ನು ಉಳಿದಂತೆ ಅನೇಕ ಘಟನಾವಳಿಗಳನ್ನು ಈ ರೀತಿಯಾಗಿ ನಾವು ಉದಾಹರಣೆಯಾಗಿ ಕೊಡ್ಬೋದು ಎಲ್ಲ ಒಂದು ರೀತಿಯಲ್ಲಿ ಇಟ್ಟಣರನ್ನಾದಂಥ ಸಂದರ್ಭಗಳಲ್ಲಿ ಪ್ರಾಣ ಹೋಗ್ಬಿಟ್ಟಿದೆ ಅನ್ನೋ ಭಯಕ್ಕೆ ಕೆಲವರು ತಪ್ಪಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಈತ ಜೀವಂತವಾಗಿದ್ದು ಬೈಕನ್ನು ಇಟ್ಕೊಂಡಿದ್ದಾನೆ ಈತನ ಈತ ಏನು ಸಾವನ್ನ ತಪ್ಪಿರಲಿಲ್ಲ ಆದರೆ ಈತನನ್ನ ಬೈಕ್ ಇಡ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕಾದರೂ ಹಿಡಿದು ನಿಲ್ಲಿಸಬಹುದಾಗಿತ್ತು ಆದರೆ ಆ ಹಿಡಿದು ನಿಲ್ಲಿಸುವಂಥ ಕೆಲಸವನ್ನ ಇಲ್ಲಿ ಮಾಡಲಿಲ್ಲ ಆತ ಬೈಕನ್ನು ಹಿಡ್ಕೊಂಡಿದ್ರು ಸಹ ತಪ್ಪಿಸ್ಕೊಳ್ಳುವ ಬರದಲ್ಲಿ ಸಾಕಷ್ಟು ದೂರಕ್ಕೆ ಎಳೆದುಕೊಂಡು ಹೋಗಿರುವಂತದ್ದು ಎಲ್ಲೊಂದು ರೀತಿಯಲ್ಲಿ ಇದು ಆತನ ಉದ್ದೇಶ ಆತನ ಪ್ರಾಣವನ್ನು ತೆಗೆಯುವಂತಹ ಒಂದು ಪ್ರಕರಣವು ಸಹ ಈ ದರ ಹಿನ್ನೆಲೆಯಲ್ಲಿ ದಾಖಲಾಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿರುವಂತದ್ದು ಅಥವಾ ತ್ರೀ ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಅಡಿಯಲ್ಲಿಯೂ ಸಹ ಒಂದು ಪ್ರಕರಣ ದಾಖಲಾಗಬಹುದು ಆದರೆ ಪ್ರಕರಣ ಯಾವ ರೀತಿಯಲ್ಲಾದರೂ ದಾಖಲಾಗಲಿ ಆದರೆ ಇಲ್ಲಿ ಒಂದು ಮಾನವೀಯತೆ ಮನುಷ್ಯತ್ವ ಅನ್ನೋದ್ ಏನಿದೆ ಕಂಪ್ಲೀಟ್ ಆಗಿ ಸತ್ತಿರುವಂತದ್ದು ಕೃತಿಯ ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದನ್ನು ನೋಡಿದ್ರೆ ನಿಜಕ್ಕೂ ಮನ ಕಲ್ಕುತ್ತೆ ಅಂತ ಹೇಳ್ಬೋದು ನೀವು ಹೇಳದಂಗೆ ಈಗ ರಸ್ತೆಯಲ್ಲಿ ಯಾರಿಗಾದ್ರು ಒಂದು ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದಿದ್ರೆ ಯಾರಾದರೂ ಅಕ್ಕಪಕ್ಕ ನೋಡಿದವರು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸೋದು ಇಲ್ಲ ಫಸ್ಟ್ ಏಡ್ ಮಾಡಿಸೋದು ಇಂಥದ್ರಲ್ಲಿ ಏನಾದ್ರೂ ಮಾಡ್ತೀವಿ ಆದರೆ ಇಲ್ಲಿ ಅವ್ ಕೈಕಾಲ್ ತರ್ಚಿದೆ ಅಂತ ಗೊತ್ತು ಮೊದಲೇ ಬೆಂಗಳೂರಿನ ರೋಡ್ಗಳು ಯಾವ ತರ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಕೈಕಾಲ್ ತರ್ಚ್ ಹೋಗುತ್ತೆ ಅವ್ರಿಗೆ ಏನದು ಗೊತ್ತಿದೆ ವಯಸ್ಸಾಗಿದೆ ಅನ್ನೋದು ಗೊತ್ತಿದೆ ಇಷ್ಟೆಲ್ಲ ಗೊತ್ತಿದ್ರು ಮಿನಿಮಮ್ ಹ್ಯುಮ್ಯಾನಿಟಿ ಅನ್ನೋದಿಲ್ಲ ಜೊತೆಗೆ ಜವಾಬ್ದಾರಿ ಕೂಡ ಹೌದು ಹಂಗಾದ್ರೆ ತಪ್ಪು ಮಾಡಿ ಯಾರು ಏನು ಬೇಕಾದ್ರೂ ಮಾಡ್ತಾ ಹೋಗ್ಬೋದಾ ಈ ರೀತಿ ಅನ್ನುವಂಥ ಪ್ರಶ್ನೆ ಆಗಿದೆ ಯಾಕೆಂದರೆ ಇನ್ನು ಹೇಳ್ದಂಗೆ ಫುಟ್ಪಾತಲ್ಲಿ ಟೂ ವೀಲರಲ್ಲಿ ಬಂದಾಗ ಪ್ರಶ್ನೆ ಮಾಡಿದ ವಿಚಾರ ಒನ್ ವೇಲ್ ಬಂದಾಗ ಪ್ರಶ್ನೆ ಮಾಡಿದಾಗ ಈ ರೀತಿ ಆಗಿರುವಂಥ ವಿಚಾರ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಾಗ ಐ ಥಿಂಕ್ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸವರು ಇಂಥ ರೇಜ್ ವಿಚಾರಗಳಿಗೆ ಅಥವಾ ಇಂಥ ವ್ಯಕ್ತಿಗಳಿಗೆ ಏನಾದರೂ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೇಬೇಕು ಅಂತ ಅನಿಸುತ್ತೆ ಯಾಕೆಂದರೆ ನಾಳೆ ದಿವಸ ಇನ್ನೊಬ್ರು ಇನ್ನೊಂದೇನೋ ಮಾಡ್ಬೋದು ರಸ್ತೆಯಲ್ಲಿ ಯಾರಾದರೂ ಡಿಕ್ಕಿ ಹೊಡೆದ್ಬಿಟ್ಟು ಹೆಂಗಸ್ರು ಮಕ್ಕಳು ಅಥವಾ ಇನ್ಯಾರಾದರೂ ಹೋಗ್ತಾ ಇರಲಿ ಪ್ರಾಣ ಎಲ್ರದು ಒಂದು ಒಂದೇ ಅಲ್ವಾ ಜೀವ ಎಲ್ರದು ಒಂದೇನೆ ಇನ್ನೇನೋ ಮಾಡಿ ಹಾಗೆ ಸೀದಾ ಹೊಟ್ಟೋಗ್ಬಿಡ್ಬೋದು ಹೂ ಇಸ್ ಗೋಯಿಂಗ್ ಟು ಬಿ ದ ರೆಸ್ಪಾನ್ಸಿಬಲ್ ಅಲ್ವಾ ಎಸ್ ಸಿಂಧೂರ ಏನಂದರೆ ಈಗಾಗಲೇ ಏನು ಸೇಫ್ ಸಿಟಿ ಪ್ರಾಜೆಕ್ಟ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಮತ್ತು ಎಲ್ಲ ಆಯಕಟ್ಟಿನ ಪ್ರದೇಶಗಳಲ್ಲೂ ಸಹ ಏನು ಟ್ರಾಫಿಕ್ ಪೊಲೀಸರು ಒಂದಷ್ಟು ಸಿ ಸಿ ಟಿ ವಿಗಳನ್ನು ಅಳವಡಿಸ್ತಾ ಇರುವಂಥದ್ದು ಜೊತೆಗೆ ಅದನ್ನು ಕ್ಯಾಪ್ಚರನ್ನು ಮಾಡಿ ಒನ್ ವೇಲ್ ಹೋಗ್ತಕ್ಕಂಥವ್ರಿಗೆ ಫೈನ್ ಹಾಕುವಂಥ ಕೆಲಸವನ್ನು ಇದ್ದಾರೆ ಜೊತೆಗೆ ಅಲ್ಲಲ್ಲಿ ನಿಂತು ಫೈನ್ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆದರೆ ಇಂಥ ವ್ಯಕ್ತಿಗಳು ಏನಿದ್ದಾರೆ ಇವರ ಮನಸ್ಸೇ ವಿಕೃತವಾಗಿರುತ್ತೆ ಪೊಲೀಸರು ಎಷ್ಟೇ ಒಂದು ದಂಡವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದರೂ ಸಹ ಎಲ್ಲೋ ಒಂದು ರೀತಿಯಲ್ಲಿ ಅವರನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದ್ರು ಸಹ ಇವರು ಪೊಲೀಸರು ಯಾವ ಸ್ಥಳದಲ್ಲಿ ಇಲ್ಲ ಅನ್ನುವಂಥದ್ದನ್ನು ನೋಡಿಕೊಂಡು ಒನ್ವೆಗಳಲ್ಲಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾರೆ ಅಥವಾ ಪೊಲೀಸರು ಇಲ್ಲದೇ ಇರುವಂಥ ಸಮಯವನ್ನು ಗಮನಿಸ್ಕೊಂಡು ಒನ್ಮೆಯಲ್ಲಿ ಹೋಗುವಂಥ ಕೆಲಸಗಳನ್ನು ಮಾಡ್ತಾರೆ ಇಂಥದ್ದಕ್ಕೂ ಸಹ ಎಲ್ಲೋ ಒಂದು ರೀತಿಯಲ್ಲಿ ಸಿ ಸಿ ಟಿ ವಿಯ ಕಣ್ಗಾವಲಲ್ಲಿ ಒಂದಷ್ಟು ಕಡಿವಾಣವನ್ನು ಹಾಕಬೇಕಾಗುತ್ತೆ ಅದರ ಜೊತೆಗೆ ನೇರವಾಗಿ ಪೊಲೀಸರು ಯಾರಾದರೂ ಒನ್ ವೇಯಲ್ಲಿ ಬಂತು ಅಂತ ಹೇಳಿದ್ರೆ ಅವರ ಗಾಡಿಯನ್ನು ಸೀಸ್ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ ಒಂದು ಒಂದು ಕ ವಿಚಾರ ಏನಂದರೆ ಇದೆಲ್ಲವೂ ಟ್ರಾಫಿಕ್ ಪೊಲೀಸರು ಮಾಡಬೇಕಾಗಿರೋ ವಿಚಾರ ಇನ್ನೊಂದು ವಂಶವನ್ನು ಪ್ರಮುಖವಾಗಿ ಹೇಳ್ತಾ ಇದ್ರಿ ರಸ್ತೆಗಳು ಬೆಂಗಳೂರಿನ ರಸ್ತೆಗಳು ಸಾಕಷ್ಟು ಒಂದು ಕಿತ್ತು ಕಿತ್ತಾಗಿರ್ತಕ್ಕಂಥದ್ದನ್ನು ಗಮನಿಸ್ಬೋದು ಅದು ಹೊಸ ಬಸ್ ಸ್ಟಾಪ್ನ ಸಮೀಪದಲ್ಲಿ ಇರುವಂಥ ಒಂದು ರಸ್ತೆ ಆ ಮೆಟ್ರೋ ಕಾಮಗಾರಿ ನಡೆದ ನಂತರದಲ್ಲಿ ಒಂದಷ್ಟು ರಸ್ತೆಗಳು ಹಾಳಾಗಿತ್ತು ಅದಾದಮೇಲೆ ಸರಿಪಡಿಸುವಂಥ ಒಂದು ಕೆಲಸ ಆಗಿತ್ತು ಆದರೂ ಸಹ ಅಲ್ಲಿ ಆ ಬೈಕನ್ನು ಹೋಗ್ತಾ ಇರುವಂಥ ಜಾಗ ನೀವು ಗಮನಿಸಿದ್ದೇ ಆಯಿತು ಅಂದ್ರೆ ಅಲ್ಲಲ್ಲಿ ರೋಡ್ ಕಿತ್ತು ಹೋಗಿರುವಂಥ ಅಂಶ ಜಾಗವನ್ನು ಸಹ ನಾವು ಗಮನಿಸುತ್ತಾ ಹೋಗಬಹುದಾಗಿ ಅಂದ್ರೆ ಆ ಬೈಕ್ ಸವಾರ ಎಳ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ರೋಡ್ ಕಿತ್ತೋಗಿರುವಂಥ ಜಾಗದಲ್ಲೂ ಸಹ ಆ ಏನು ಮುತ್ತಪ್ಪ ಏನಿದೆ ಆ ಬೈಕನ್ನು ಹಾಗೆ ಗಟ್ಟಿಯಾಗಿ ಬಿಗಿದು ಹಿಡ್ಕೊಂಡಿರುವಂತದ್ದು ಅಂದ್ರೆ ಸಾಕಷ್ಟು ಇದರಿಂದ ಆತನಿಗೆ ಮೈ ಕೈ ಆಗಿರಬಹುದು ಆ ದೇಹದ ಹಲವು ಭಾಗಗಳಿಗೆ ಒಂದು ತರಚಿದ ಗಾಯಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಆತನನ್ನು ಒಂದು ಖಾಸಗಿ ಆಸ್ಪತ್ರೆಗೆ ಒಂದು ದಾಖಲನ್ನು ಮಾಡುವ ಮುಖಾಂತರವಾಗಿ ಆತನಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಆತನು ಸಹ ಮಾತಾಡಿದ ಏನಾಯಿತು ಅಲ್ಲಿ ಏನು ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಮುತಪ್ಪ ಸಾಕಷ್ಟು ಒಂದು ಕೊಟ್ಟಿರುವಂಥದ್ದು ಈ ಆಧಾರದ ಮೇಲೆ ಈಗಾಗಲೇ ಬೈಕ್ ಸಹ ಏನು ಗೋವಿಂದರಾಜನಗರ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ ಮಾಹಿತಿಗಳು ಇದೀಗ ಲಭ್ಯ ಆಗ್ತಾ ಸಿಂಧೂರ ರೈಟ್ ಪುಟರಾಜು ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ